ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅವತ್ತು ನಾನು ಏನು ಫ್ರಂಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿದ್ದು ಇದನ್ನು ತೋರಿಸಿ ಅಂತ ಕೇಳಿದ್ರೆ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಏನು ನೀವು ಕಟ್ಟಿಂಗ್ ಇದರೊಳಗೆ ಫ್ಲವರ್ಸ್ ಏನೋ ರಾಮ ಗ್ರೀನ್ ಕಲರ್ ಇದೆಯೋ ಆ ಕಲರ್ದು ಬೇರೆ ಬಟ್ಟೆನೇ ತೊಗೊಂಡಿದ್ದೀನಿ. ಸೀರೆ ಕಲರ್ ಏನಿರಲಿಲ್ಲ. ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬಂದಿರೋದು ತಾನಲ್ಲಿ, ಅದರಿಂದ ಇದನ್ನು ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಈ ಕಲರ್ ರಾಮ ಗ್ರೀನು, ಅದಕ್ಕೋಸ್ಕರ ಈಗ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೊಬೇಕು. 1 ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ, ಒಂದು ಸೈಡ್ದು ಫೂಟನ್ನು ಹಾಕ್ಕೊಬೇಕು, ಮತ್ತು ಥ್ರೆಡ್ ಪೈಪಿಂಗಿಗೆ ದಾರ ಈ ಥರ ಹಿಂಗೆ ಇಟ್ಕೊಂಡು ನೀಟಾಗಿ ಸೆಂಟ್ರಿಗೆ ಹಿಂಗೆ ಇಟ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಕಟ್ ಮಾಡ್ಕೊಬೋದು, ಕಡಿಮೆ ಆದರೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡು ಈ ಥರ ನೀಟಾಗಿ ಹೊಲ್ದಿಟ್ಕೊಂಬಿಡಿ. ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಈ ಥರ ನೀಟಾಗಿ ಬರಬೇಕು. ಈಗೇನು ಮಾಡಬೇಕಪ್ಪ ಅಂದರೆ ಒಂದು 1/4 ಇಂಚ್ ಅಷ್ಟೇ, ತುಂಬ ಎಲ್ಲ ಜಾಸ್ತಿ ಎಲ್ಲ ಬಿಡಕ್ಕೆ ಹೋಗ್ಬೇಡಿ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನಾವು ಮಾರ್ಜಿನ್ಗೆ ಅಂತ ಏನು ಬಿಟ್ಕೊತೀವೋ ಅಷ್ಟು ಮಾತ್ರನೇ ಇರಬೇಕು. 1/4 ಇಂಚ್ಗಿಂತ ಜಾಸ್ತಿ, 1/4 ಇಂಚ್ಗಿಂತ ಕಡಿಮೆ. ನೋಡಿ ಈ ಥರ ನೀಟಾಗಿ ಇಷ್ಟನ್ನು ಬರೋ ಥರ ನೋಡ್ಕೊಂಬಿಡಿ. ಈಗ ಒಂದು ಸೈಡಲ್ಲಿ ಫೂಟ ಇರಲಿ, ಇದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದು ಬೇಡ. ಫಸ್ಟ್ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೋಡಿ, ನಾವು ಪರ್ಫೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಬಿಟ್ಟಿರಬೇಕು. ನೆಕ್ಕನ್ನು ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ಫಸ್ಟ್ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡು ನೋಡಿ, ಹಿಂಗೆ ಎಡ್ಜಿಗೆ ಕರೆಕ್ಟಾಗಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡು ಸ್ಟಿಚನ್ನು ಹಾಕೊಂಬಂದ್ಬಿಡ್ಬೇಕು. ಸ್ಟಾರ್ಟಿಂಗ್ ಎಷ್ಟು ನೀಟಾಗಿ ಇದು ಪರ್ಫೆಕ್ಟಾಗಿ ಇರುತ್ತೆ ಈ ಥರ ನೀಟಾಗಿ ಎಡ್ಜಿಗೆ ನೀವು ಸ್ಟಿಚ್ಚನ್ನು ಮಾಡ್ಕೊಂಬಂದ್ಬಿಡ್ಬೇಕು ಫುಲ್ಲು. ನೋಡಿ ಈ ಥರ ನೀಟಾಗಿ ಹೊಲ್ಕೊಂಬಿಡಿ ಫುಲ್ಲು. ಹೊಲ್ಕೊಂಡಾದ್ಮೇಲೆ ನಾನಿಲ್ಲಿ ಸೆಂಟ್ರಿಗೆ ಇದ್ರೊಳಗೆ ಯಾವುದೇ ಕಟ್ಟಿಂಗನ್ನು ಮಾಡಿಲ್ಲ, ಸೆಂಟರ್ ಪೀಸನ್ನು ಕಟ್ ಮಾಡಿಲ್ಲ. ಇದು ಆಲ್ರೆಡಿ ನೀಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೋಡಿ ಈ ಥರ ಹಿಂಗೆ ಇಟ್ಕೊಳ್ಳಿ. ಇದು ಸೀದಾ ಇರಬೇಕು. ಇದೇನು ಹೊಲ್ಕೊಂಡಿರ್ತೀವೋ ಇದನ್ನು ಈ ಥರ ನೀಟಾಗಿ ಇಟ್ಕೊಂಡು ಗುಂಡ್ಪಿನ್ ಹಾಕೋದನ್ನು ಮರಿಬೇಡಿ. ನೋಡಿ ಎರಡು ಸೈಡ್ ನಾನು ಇಲ್ಲಿ ಗುಂಡ್ಪಿನ್ನನ್ನು ಹಾಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಏನು ಸೆಂಟರ್ಗಿರುತ್ತೋ ನಮ್ಮದು ಬ್ಲೌಸ್ ಪೀಸ್ ಅದು ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ. ನೋಡಿ ಈಗ ನಾನು ನೋಡ್ತಾ ಇರ್ಬೋದು ನೀಟಾಗಿಲ್ಲಿ ಎಲ್ಲ ಗುಂಡ್ಪಿನ್ನನ್ನು ಹಾಕೊತೀನಿ. ನೀವು ಗುಂಡ್ಪಿನ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಥರ ಹಿಂಗೆ ಹಾಕೊಂಡ್ಮೇಲೆ ಈಗ ಮತ್ತೆ ನಾವು ಒಂದು ಸೈಡ್ ಹಿಡಿದು ಮತ್ತೆ ಸ್ಟಿಚ್ಚನ್ನು ಹಾಕೊಂಬರ್ಬೇಕು. ಈ ಥರ ನೀಟಾಗಿ ಸ್ಟಿಚನ್ನು ಹಾಕೊಂಬಿಡಿ. ನೀವು ಕಟ್ ಮಾಡೋದಕ್ಕೆ ಸೆಂಟರ್ ಕಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಒಂದ್ಸಲ ನೋಡಿ, ಏನಂದರೆ ಕ್ಲೀನಾಗಿ ಪೈಪಿಂಗ್ ಬಂದಾಯ್ತಾ ಇಲ್ವಾ ಅಂದ್ಬಿಟ್ಟು ನೋಡ್ಕೊಳ್ಳಿ ಒಂದ್ಸಲ. ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಬಂದಾಯ್ತಾ ಇಲ್ವಾ ಅಂದ್ಬಿಟ್ಟು ಅಕಸ್ಮಾತ್ ಬಂದಿಲ್ಲ ಅನ್ಸಿದ್ರೆ ನೋಡಿ ಇಲ್ಲಿ ಬಂದಿಲ್ಲ, ಇಲ್ಲಿಗಿನ್ನ ಒಂದು ಸ್ವಲ್ಪ ಸ್ಟಿಚ್ಚನ್ನು ನಾನು ಹಾಕಬೇಕಾಗತ್ತೆ. ಅಂದರೆ ಮತ್ತೊಮ್ಮೆ ಇನ್ನೊಂದ್ಸಲ ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕೊಂಬರ್ತೀನಿ.
ಈ ತರ ಮತ್ತೊಮ್ಮೆ ಇನ್ನೊಂದ್ಸಲ ಸ್ಟಿಚ್ ಅನ್ನು ಹಾಕ್ತೆ. ಈಗ ನಾನು ಇದನ್ನ ಕಟ್ ಮಾಡ್ಬಿಡ್ತೀನಿ ಸೆಂಟ್ರದು. ನೋಡಿದ್ರಲ್ವಾ ಫ್ರೆಂಡ್ಸ್, ನೀಟಾಗಿ ಐರನ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಕೇಳ್ತಿದ್ರಾ, ಅದಕ್ಕೋಸ್ಕರ ತೋರಿಸಿದ್ದೀನಿ ನೋಡಿ. ಎರಡೂ ಸೈಡಿಂದ ಥ್ರೆಡ್ ಪೈಪಿಂಗ್. ನೀವು ಐರನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫಿನಿಷಿಂಗು. ಆದಷ್ಟು ಐರನ್ ಮಾಡಿ ಬಟ್ಟೆನ, ಆಮೇಲೆ ಸ್ಟಿಚಿಂಗನ್ನು ಮಾಡಿ, ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮುಂಭಾಗದಲ್ಲಿ ಯಾವ ಥರ ಪೈಪಿಂಗ್ ಕೊಡೋದು ಅಂತ ಕೇಳ್ತಿದ್ರಲ್ಲ, ತೋರಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.